ಕೇಂದ್ರ ಸಚಿವ ಸದಾನಂದ ಗೌಡ ಸದ್ಯಕ್ಕೆ ಆರೋಗ್ಯವಾಗಿದ್ದಾರೆ, ಕುಟುಂಬಸ್ಥರೊಂದಿಗೆ ಮಾತಾಡಿದ್ದಾರೆ, ಯಾವುದೇ ಭಯ ಬೇಡ ಅಂತ ಚಿತ್ರದುರ್ಗದಲ್ಲಿ ಬಸವೇಶ್ವರ ಆಸ್ಪತ್ರೆ ವೈದ್ಯರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ, ಯಾವುದೇ ರೀತಿಯ ಭಯ ಬೇಡ, ಕುಟುಂಬಸ್ಥರೊಂದಿಗೆ ಅವರು ಮಾತಾಡಿದ್ದಾರೆ ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಸರ್ ದುರ್ಗ್ ಬಂದಿದ್ರು ಏದೋ ಕೆಲಸಕ್ಕೆ ಅಂತ. ಏನಿಲ್ಲ, ಸ್ವಲ್ಪ ಇರಿಟಬಲ್ ಆದ್ರಂತೆ, ಸ್ವಲ್ಪ ಶುಗರ್ ಕಮ್ಮಿ ಇತ್ತು ಅಷ್ಟೇ. ಬಂದಾಗ ಶುಗರ್ದು ಇಂಜೆಕ್ಷನ್ ಕೊಟ್ವಿ, ಕಂಪ್ಲೀಟ್ಲಿ ನಾರ್ಮಲ್ ಇದ್ದಾರೆ. ಹಾರ್ಟ್ ಇನ್ ಸ್ಕ್ಯಾನು, ಇ ಸಿ ಜಿ, ಬ್ಲಡ್ ರಿಪೋರ್ಟ್ಸು ಎಲ್ಲವೂ ನಾರ್ಮಲ್ ಇದ್ದಾವೆ. ಸೊ ಅವ್ರಿಗೆ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೀವಿ. ಕಂಪ್ಲೀಟ್ಲಿ ನಾರ್ಮಲ್, ಜಸ್ಟ್ ಒಂದು ಸ್ವಲ್ಪ ಶುಗರ್ ಕಮ್ಮಿ ಆಗಿತ್ತು ಅಷ್ಟೇ. ಸ್ವಲ್ಪ ಮೂರ್ಛೆ ಇದ್ರು ಅಷ್ಟೇ, ಅದರ್ವೈಸು ನಾವು ಮಾತೇನೇ ಹೇಳಿದ್ವಿ ಎಲ್ಲ ಕೇಳಿದರು. ಸೊ ಶುಗರ್ದು ಸ್ವಲ್ಪ ಇಂಜೆಕ್ಷನ್ ಹಾಕಾದ್ಮೇಲೆ ಕಂಪ್ಲೀಟ್ಲಿ ನಾರ್ಮಲ್ ಆದರು. ಸೊ ಸ್ಟೇಬಲ್ ಇದ್ದಿಂದ ಅವರು ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು. ಇಲ್ಲ, ಪಿಡ್ಸು ಏನು ಇಲ್ಲ, ಏನು ಬಂದಿಲ್ಲ. ಅಂದ್ರೆ ಶುಗರ್ ಕಡಿಮೆ ಆದ ಮೂರ್ಛೆ ಹೋಗ್ತಾರಲ್ಲ, ಪಿಡ್ಸ್ ಅಲ್ಲ ಅದು. ಪಿಡ್ಸು ಏನು ನಮ್ಮ ಜೊತೆ ಎಲ್ಲ ಮಾತಾಡಿದ್ರು, ಜ್ಯೂಸ್ ಕುಡಿದ್ರು, ಕಂಪ್ಲೀಟ್ಲಿ ನಾರ್ಮಲ್ ಆದರು. ಎಲ್ಲ ರಿಪೋರ್ಟ್ಸ್ಗಳೆಲ್ಲ ಒಂದ್ಸಲಿ ಸ್ಕ್ರೀನ್ ಮಾಡಾದ್ಮೇಲೆ ನಾವು ಶಿಫ್ಟ್ ಮಾಡಿದ್ವಿ. ಕಂಪ್ಲೀಟ್ಲಿ ನಾರ್ಮಲ್ ಅವ್ರಿಗೆ ಶುಗರ್ ಲೆವೆಲ್ ಒಂದು 70 ಇತ್ತು ಬಂದಾಗ. ಸೊ ಕಂಪ್ಲೀಟ್ಲಿ ನಾರ್ಮಲ್ ಅದು ಆ್ಯಕ್ಚುಲಿ. ಸೊ ಸ್ವಲ್ಪ ಶುಗರ್ ಇಂಜೆಕ್ಷನ್ ಕೊಟ್ಟು ಸ್ಟೇಬಲ್ ಮಾಡಿ ಕಳಿಸಿ, ಕಂಪ್ಲೀಟ್ಲಿ ನಾರ್ಮಲ್. ಮಾಜಿ ಮುಖ್ಯಮಂತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.